ಈತನ ಸುತ್ತನಮದ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಪ್ರಭು ಯೇಸುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಪ್ರಭುವಿಗೆ ನಾವು ವಂದನೆಯನ್ನು ಸಲ್ಲಿಸೋಣ. ಏಕೆಂದರೆ ಒಂದು ಹೊಸ ತಿಂಗಳನ್ನು ಮತ್ತು ವರ್ಷದ ಕೊನೆಯ ತಿಂಗಳನ್ನು, ಡಿಸೆಂಬರ್ ತಿಂಗಳನ್ನು ನಮಗೆ ನೀಡಿದ್ದಾರೆ. ಅದೆಷ್ಟೋ ಜನರು ಹಲವಾರು ಯುದ್ಧ ಕ್ಷಾಮ ಡಾಮರಗಳಿಂದ ಹಸುನೀಗಿದ್ದಾರೆ. ಆದರೆ ದೇವರು ತಮ್ಮ ಕೃಪೆಯಲ್ಲೂ ತಮ್ಮ ಕರುಣೆಯಲ್ಲಿಯೂ ನಮ್ಮನ್ನು ಮತ್ತೊಂದಾಗತ್ತೆ ಆಶೀರ್ವದಿಸಿ ಇನ್ನೊಂದು ತಿಂಗಳನ್ನು, ಇನ್ನೊಂದು ವರ್ಷವನ್ನು ನಮ್ಮ ಜೀವಿತಾವಧಿಗೆ ಅವರು ಸೇರಿಸಿದ್ದರಿಂದ ನಾವು ಅವರಿಗೆ ವಂದನೆಯನ್ನು ಸಲ್ಲಿಸೋಣ. ಇನ್ನು ದೈವವಾಕ್ಯದ ವಿಧಿ ನಾವು ದೇವರಲ್ಲಿ ಹರ್ಷಗೊಂಡು ಸಂತೋಷದಿಂದ ಇರಲು ನಮಗೆ ಕರೆ ನೀಡುತ್ತದೆ. ಏಕೆಂದರೆ ದೇವರು ನಮ್ಮ ರಕ್ಷಕರು, ಅವರೇ ನಮ್ಮನ್ನು ಸಂರಕ್ಷಿಸುವರು. ಕೀರ್ತನೆಯಲ್ಲಿ ನಾವು ಕೇಳುತ್ತೇವೆ, ದೇವರು ನಮ್ಮ ದುರ್ಗವು ಆಶ್ರಯವು ಮತ್ತು ಅವರು ನಮ್ಮ ಆಶ್ರಯದ ಮೂಲೆಗಲ್ಲು ಎಂಬ ಉಪಮೆಯನ್ನು ನಾವು ಕೇಳುತ್ತೇವೆ. ಕಲ್ಲು ಯಾವುದೇ ಬೆಂಕಿಯಾಗಲಿ ಮಳೆಗಾಗಲಿ ಅದು ನಾಶವಾಗುವುದಿಲ್ಲ, ಅದು ಭದ್ರ ಬುನಾದಿಯ ಸಂಕೇತ. ಆದ್ದರಿಂದ ಶುಭ ಸಂದೇಶದಲ್ಲಿ ಪ್ರಭು ಯೇಸು ಯಾರು ಅವರ ಮಾತುಗಳನ್ನು ಕೇಳಿ ಅದರಂತೆ ನಡೆಯುತ್ತಾರೋ ಅವರು ಕಲ್ಲಿನ ಮೇಲೆ ಮನೆ ಕಟ್ಟಿದಂಥ ಬುದ್ಧಿವಂತನಿಗೆ ಸಮಾನನೆಂದು ಹೇಳುತ್ತಾರೆ. ಅದೆಷ್ಟೋ ರಾಜರುಗಳು ವೈಭವದಿಂದ ಈ ಜಗತ್ತಿನಲ್ಲಿ ಅವರು ಮೆರೆದು ಹುಟ್ಟಿ ಅವರು ಹೋಗಿದ್ದಾರೆ, ಆದರೆ ಅವರೆಲ್ಲ ಅವರ ಯಾರ ಮಾತುಗಳು ಇಡೀ ವಿಶ್ವದಲ್ಲಿ ಎಂದೆಂದಿಗೂ ಶಾಶ್ವತವಾಗಿಲ್ಲ. ಇಲ್ಲಿರುವುದು ಪ್ರಭು ಯೇಸುಕ್ರಿಸ್ತರ ಪ್ರೀತಿಯ ಸೇವೆಯ ಮಾತುಗಳು. ಆದ್ದರಿಂದ ಅವರ ಮಾತು ನಮ್ಮ ಬದುಕಿಗೆ ಭದ್ರ ಬುನಾದಿ. ಆದ್ದರಿಂದಲೇ ಅವರ ಮಾತುಗಳನ್ನು ಬರೀ ಕೇಳುವುದಲ್ಲ, ಬದಲಾಗಿ ಅವರ ಮಾತುಗಳಿಗೆ ನಮ್ಮ ಬದುಕನ್ನು ಸಮರ್ಪಿಸಿ ಆ ಮಾತುಗಳು ನಮ್ಮ ಬದುಕಿನಲ್ಲಿ ಬಯಸುವಂಥ ಮಾರ್ಪಾಡುಗಳನ್ನು, ಬದಲಾವಣೆಗಳನ್ನು, ಪ್ರಾಯಶ್ಚಿತ್ತವನ್ನು ಮಾಡಿ ಅವರ ಕೃಪೆಯ ಮೇಲೆ, ಅವರ ಕರುಣೆಯ ಮೇಲೆ ನಮ್ಮ ಬದುಕನ್ನು, ನಮ್ಮ ಕನಸುಗಳನ್ನು, ನಮ್ಮ ಕುಟುಂಬವನ್ನು ನಾವು ಕಟ್ಟಬೇಕೇ ವಿನಃ ಹಣ, ಗರ್ವ, ಅಂತಸ್ತು, ಮದ, ಲೋಭ, ಮಾತ್ಸರ್ಯದ ಮೇಲೆ ಅಲ್ಲ. ಯೆಶಾಯ ಪ್ರವಾದಿ ಗ್ರಂಥದಲ್ಲಿ ಹೀಗೆ ಬರೆಯಲಾಗಿದೆ, ಹೂವು ಒಣಗಿ ಹೋಗುವುದು, ಹುಲ್ಲು ಒಣಗಿ ಬೀಳುವುದು, ಆದರೆ ದೇವರ ಮಾತು ಎಂದೆಂದಿಗೂ ಶಾಶ್ವತವಾಗಿರುವುದು. ಆದ್ದರಿಂದ ಇಂಥ ದೇವರ ವಾಕ್ಯದ ಅಪರಿಮಿತ ಶಕ್ತಿ, ಕೃಪೆಯ ಆ ಅರಿವು ನಮ್ಮ ಮನಸ್ಸಿನಲ್ಲೂ, ಮನದಲ್ಲೂ, ನಮ್ಮ ಮನೆಗಳಲ್ಲೂ ಪವಿತ್ರಾತ್ಮರು ಈ ಪ್ರಜ್ಞೆಯನ್ನು, ಈ ದೈವಿಕ ಜ್ಞಾನವನ್ನು ನಮ್ಮ ಆತ್ಮದಲ್ಲಿ ಸುರಿಸಲೆಂದು ನಾವು ಪ್ರಾರ್ಥಿಸೋಣ. ಸರ್ವಶಕ್ತ ದೇವರಾದ ಪಿತಾಸು ತಮ್ಮ ಪವಿತ್ರಾತ್ಮರು ನಮ್ಮನ್ನು ಆಶೀರ್ವದಿಸಲಿ. ಆಮೇನ್.